ಆದರೆ ಅಲ್ಲಿ ಏನು BBMP ಏನು ಮೆಟ್ರೋ ಇವರು ಮಾಡಿರೋದು ಒಂದು ತಿಂಗಳಿಂದ ಆಗಿದೆ ಅಂತ ವಿಚಾರ ಬಂತು ಆಮೇಲೆ ನಮಗೆ. ಆದರೆ ಇದು ಘಟನೆ ಆಗಿದ್ದು ನೋಡಿದರೆ ಭಾಳ ಅವಶ್ಯಕವಾಗಿ ಭಾಳ ತೊಂದರೆ ಆಯಿತು, ಮನೆಯಲ್ಲೆಲ್ಲ ತೊಂದರೆ ಆಗಿದೆ. ಆದರೆ ಕಾಂಟ್ರಾಕ್ಟ್ಗಳಿಗೆ ಇವರು ಗೌರ್ಮೆಂಟ್ ಕೊಡ್ತಾರಲ್ಲ, ಸೆಂಟ್ರಲ್ನಿಂದ ಹಿಡಿದು ಇಡೀ ಇಂಡಿಯಾದಲ್ಲಿ ಇಂಥ ಕಾಂಟ್ರಾಕ್ಟ್ಗಳಿಗೆ ಯಾಕೆ ಕೊಡ್ತಾರೆ? ಅವ್ರು ಏನು ರೊಕ್ಕ ಕೊಡೋದು, ಕಮಿಷನ್ ಕೊಡೋದು, ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು? ಇವರು ಅಧಿಕಾರಿಗಳು ರಾಜಕೀಯದವರು ಅದಕ್ಕೆ ಶಾಮೀಲಾಗೋದು. ಈ ಥರ ಆಗಿ ಇಂಥ ಜೀವಿಗಳು ಭಾಳ ಆಗಿದೆ ಅಂತ ಅಲ್ಲಿ ಬೇರೆ ಎಲ್ಲರೂ ನಮಗೆ ಹೇಳಿದರು ಆನಂತರ. ಆದರೆ ಈ ಥರ ಆಗಾಗ ನೋಡಿಕೊಂಡು ಮತ್ತು ಕೊಡ್ತಾರಲ್ಲ, ಇದಕ್ಕೆ ಅರ್ಥ ಏನಿದೆ? ನಮ್ಮ ಉದ್ದೇಶ ಇಷ್ಟೇ, ಅವ್ರು ಏನೇ ಅಮೌಂಟ್ ಕೊಡಲಿ ಏನೇ ಮಾಡಲಿ, ಆದರೆ ನಾವು ಕೊಟ್ಟಷ್ಟು ಅಥವಾ ಅವರು ಏನಾದ್ರು ಹುಡುಗಿ ಉಳಿಸ್ಕೊಡೋಕ್ಕೆ ಆಗುತ್ತಾ? ಇಲ್ಲ. ಆದ್ದರಿಂದ ಅವ್ರಿಗೇನಿದೆಯಲ್ಲ, ಇವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಅಲ್ಲದೆ ಜೈಲಿಗೆ ಹಾಕಬೇಕು. ಜೀವಾವಧಿ ಶಿಕ್ಷೆ ಕೊಟ್ಟು ಈ ಕಾಂಟ್ರಾಕ್ಟ್ ಏನು ಮೇನ್ ಕಾಂಟ್ರಾಕ್ಟ್ ಇದಾನಲ್ಲ, ಏನು 20 ಲಕ್ಷ ಅನೌನ್ಸ್ ಮಾಡಿದಾನಲ್ಲ, ಅವನಿಗೆ ಮಧ್ಯೆ ಒಳಗೆ ಹಾಕ್ಬೇಕು. 5 ನಿಮಿಷದಾಗ ಒಳಗೆ ಬರ್ತಾರೆ ರೊಕ್ಕ ಕೊಟ್ಟು, ಆದರೆ ಮತ್ತೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ. ಇಂಥ ಅವಶ್ಯಕವಾಗಿ ಮಾಡೋ ಅಂತ ಇವರಿಗೆ ರಾಜಕೀಯದವರು ಶಾಮೀಲಾಗ್ತಾರಲ್ಲ, ಇದು ಸರಿನಾ? ಇದಕ್ಕೆ ಅವಶ್ಯಕತೆ ಸರಿ ಇದೆಯಾ? ಜನ ರೊಕ್ಕ ತಗೊಂಡು ನಮ್ಮ ರೊಕ್ಕನೇ ನಮಗೆ ಹಣ ಈ ಥರ ಸುಲಿಗೆ ಮಾಡ್ತಾರಲ್ಲ, ಇದಕ್ಕೆ ಅಧಿಕಾರ ಏನಿದೆ? ಇವರು 4 ದಿವಸ ಬಂದು ಅಧಿಕಾರ ಮಾಡ್ತಾರೆ, ನಮ್ಮ ರೊಕ್ಕನೇ ತಗೊಳ್ತಾರೆ, ನಮಗೆ ಇಂಥ ಇದಕ್ಕೆ ಸುಲಿಗೆ ಮಾಡಿ ಕೊಡ್ತಾರೆ. ಇದನ್ನು ಒಂದು ಕಾನೂನು ಮಾಡಿ ಮೋದಿ ಭಾರಿ ಒಳ್ಳೆಯನು ಅಂತ ಎಲ್ಲರೂ ಹೇಳ್ತೀರಿ, ನಾನು ಅದಕ್ಕೆ ಒಪ್ತೀನಿ, ಇಲ್ಲ ಅಂತಲ್ಲ. ಅವ್ರ ಜೊತೆಗಿರೋರು ಏನು ಚೇಲಾಗಳಿದಾರಲ್ಲ, ಆ ಚೇಲಾಗಳಿಗೆ ಮೊದಲೇ ಜೋಬ್ಗಳು ಭರ್ತಿ ಮಾಡಿ ಆಮೇಲೆ ಈಗ ಇವರೇ ಆಗಲಿ ರಾಜಕೀಯದಲ್ಲಿ ಬಂದು ಈಗ ಅನೌನ್ಸ್ ಮಾಡೋಕ್ಕೆ ಬರ್ತಾರಲ್ಲ, 100 ಕಾರ್ಗಳು ಬರ್ತಾವೆ, ಅದಕ್ಕೆ ಖರ್ಚು ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡುತ್ತಾ? ಇವ್ರ ಜೋಬಿಂದ ಕೊಡ್ತಾರ? ಹಾಂ, ನಮ್ಮ ರೊಕ್ಕ ತಗೊಂಡೋಗಿ ಅವರು ಸುಲಿತಾರಲ್ಲ, ಇದಕ್ಕೇನಾದ್ರು ಮೋದಿ ಆಗಲಿ ಇನ್ನೊಬ್ಬರಾಗಲಿ ಇದು ಸರಿ ಇದೆಯಾ? ಇದನ್ನು ಬಿಗಿ ಆಗಲಿ ಅಂಥೇಳಿ ನನ್ನ ಅವಶ್ಯಕ ಅಷ್ಟೇ. ಎಷ್ಟು ಗಂಟೆ? ತೇಜಸ್ವಿನಿ ಎಲ್ಲ ಸುಳಾಕೆ. ಎಷ್ಟು ಗಂಟೆಗೆ ಅಂತಿಮ ಸಂಸ್ಕಾರ? ಈಗ 10:30. 10:30 ಹಾಂ, ವೈಕುಂಠಧಾಮದಲ್ಲಿ.